ಸ್ನೇಹಿತರೆ, ಚರಿತ್ರೆಯ ಮತ್ತೊಂದು ವಿಡಿಯೋಗೆ ನಿಮಗೆಲ್ಲ ಪ್ರೀತಿಯ ಸ್ವಾಗತ. ಕ್ರಿಸ್ತಶಕ 8-11 ನಡುವಿನ ಸಮಯದಲ್ಲಿ ಈಗಿನ ಸ್ಕ್ಯಾಂಡಿನೇವಿಯಾ ದ್ವೀಪಗಳ ಸುತ್ತ ಇದ್ದ ಕೆಲ ಪ್ರದೇಶಗಳ ಮೇಲೆ ಕೆಲವರು ಆಕ್ರಮಣ ಮಾಡಿದ್ರು. ಮುಂದೆ ಅವರು ಅಲ್ಲಿದ್ದ ಡೆನ್ಮಾರ್ಕ್, ಸ್ವೀಡನ್ ಸೇರಿ ಉತ್ತರ ಅಮೆರಿಕಾದಿಂದ ಪಕ್ಕದ ಮಿಡಲ್ ಈಸ್ಟ್ನವರೆಗೂ ಸಹ ತಮ್ಮ ಪಾರುಪತ್ಯ ಸಾಧಿಸಿದ್ರು. ಕ್ರಮೇಣ ಇವರೇ ವೈಕಿಂಗ್ಸ್ ಎಂದು ಜಗದ್ವಿಖ್ಯಾತಿ ಪಡೆದ್ರು. ಇವರ ಕತೆ ಮೊದಲು ಆರಂಭವಾಗುವುದು ಕ್ರಿಸ್ತಶಕ 793 ಸಮಯದಲ್ಲಿ. ಆಗ ಇಂಗ್ಲೆಂಡ್ನ ಬಳಿ ಇದ್ದ ದ್ವೀಪವೊಂದರ ಮೇಲೆ ಇವರ ಮೊದಲ ದಾಳಿ ಶುರುವಾಗುತ್ತೆ. ಈ ದಾಳಿಯ ಉದ್ದೇಶ ಅಲ್ಲಿದ್ದ ಒಂದು ಮುಖ್ಯ ಚರ್ಚ್ ಅಥವಾ ಮೊನಾಸ್ಟ್ರಿಯನ್ನ ವಶಕ್ಕೆ ಪಡೆಯೋದಾಗಿತ್ತು. ಈ ಕ್ರಿಶ್ಚಿಯನ್ ಮೊನಾಸ್ಟ್ರಿಯಲ್ಲಿ ಅನೇಕ ಜನ ಪಾದ್ರಿಗಳಿದ್ರು. ಈ ಧಾರ್ಮಿಕ ಕೇಂದ್ರವು ಇಂಗ್ಲೆಂಡ್ನ ಮೇಲ್ಭಾಗದಲ್ಲಿದ್ದ ಒಂದು ದ್ವೀಪದ ಒಳಗಿತ್ತು. ಇಲ್ಲಿಗೆ ದಾಳಿ ಮಾಡಿದವರು ಇಲ್ಲಿ ಇರುವುದನ್ನೆಲ್ಲವನ್ನ ದೋಚಿ ಪರಾರಿಯಾಗಿದ್ದರು. ಇವರು 793 ಮುಂದಿನ ಒಂದಷ್ಟು ವರ್ಷಗಳ ಕಾಲ ಇದೇ ರೀತಿ ಆಗಾಗ ದಾಳಿ ಮಾಡಿ ಹಿಂದಿರುಗುತ್ತಲೇ ಇದ್ದರು. ದ್ವೀಪದಲ್ಲಿದ್ದ ಜನರಿಗೆ ಈ ಜನ ಯಾರು, ಎಲ್ಲಿಂದ ಬರ್ತಾ ಇದ್ದಾರೆ ಹಾಗೂ ಎಲ್ಲಿಗೆ ಹೋಗ್ತಾರೆ ಎಂಬುದೇ ಗೊತ್ತಾಗುತ್ತಿರಲಿಲ್ಲ. ಹೀಗೆ ದಾಳಿ ಮಾಡಲು ಬರ್ತಿದ್ದ ಜನರೇ ಮುಂದೆ ವೈಕಿಂಗ್ಸ್ ಎಂದು ಪ್ರಸಿದ್ಧಿಗೆ ಬಂದರು. ಇವರು ದಾಳಿ ಮಾಡಿದಾಗಲೆಲ್ಲ ಪ್ರತಿ ಸಲವೂ ದ್ವೀಪದ ನಿವಾಸಿಗಳಿಗೆ ತೊಂದರೆ ಆಗ್ತಾ ಇತ್ತು. ಈ ಜನ 793 ಮುಂದಿನ 250 ವರ್ಷಗಳವರೆಗೂ ಹೆಚ್ಚು ಕಾಲ ಅಸ್ತಿತ್ವದಲ್ಲಿದ್ದು ತಮ್ಮ ಆಕ್ರಮಣಕಾರಿ ಚಟುವಟಿಕೆಗಳನ್ನು ಮುಂದುವರಿಸಿದ್ರು. ಇವರು ಯಾವುದೇ ಒಂದು ನಿರ್ದಿಷ್ಟ ಪ್ರತ್ಯೇಕ ಜಾತಿ, ಪಂಥ, ಸಮುದಾಯ, ಮತ ಧರ್ಮಕ್ಕೆ ಸೇರಿದ ಜನರಲ್ಲ. ಇವತ್ತು ನಾವು ವರ್ಲ್ಡ್ ಮ್ಯಾಪ್ ಗಮನಿಸಿದ್ರೆ ಯುರೋಪ್ನ ನಾರ್ವೆ, ಸ್ವೀಡನ್ ಹಾಗೂ ಡೆನ್ಮಾರ್ಕ್ ಈ ಮೂರು ದೇಶಗಳಲ್ಲಿ ಈ ಜನ ಹೆಚ್ಚಾಗಿ ಇದ್ದ ಬಗ್ಗೆ ದಾಖಲೆಗಳಿದೆ. ಈ ಮೂರು ದೇಶಗಳ ಒಟ್ಟಾರೆ ಸ್ಥಳವನ್ನ ಸ್ಕ್ಯಾಂಡಿನೇವಿಯಾ ಎಂದು ಇಂದಿಗೂ ಕೂಡ ಕರೀತಾರೆ. ಇವರನ್ನ ನಾರ್ಸ್ಮೆನ್ ಅಥವಾ ವಾರಿಯರ್ಸ್ ಎಂದು ಕರೆಯಲಾಗಿದೆ. ಇವರಲ್ಲಿ ಮೀನುಗಾರರು ಕೂಡ ಇದ್ರು. ಇವರ ದಾಳಿಯ ಉದ್ದೇಶ ಇವರ ಬಲ ಪ್ರದರ್ಶನ ಹಾಗೂ ಇವರ ಅಸ್ತಿತ್ವದ ವಿಸ್ತರಣೆ ಮಾತ್ರವಾಗಿತ್ತು. ವೈಕಿಂಗ್ಸ್ ಅಂದರೆ ಅದು ಸಮುದಾಯದ ಹೆಸರಲ್ಲ, ಬದಲಿಗೆ ಅದೊಂದು ಕ್ರಿಯಾಪದ. ವೈಕಿಂಗ್ ಅಂದರೆ ಅದಕ್ಕೆ ಸ್ಕ್ಯಾಂಡಿನೇವಿಯಾದ ದರೋಡೆಕೋರರು ಎಂಬ ಅರ್ಥವಿದೆ. ವೈಕಿಂಗ್ಸ್ಗಳು ತಾವಿದ್ದ ಸ್ಥಳದಲ್ಲಿ ಅಲ್ಲಲ್ಲಿ ಹರಿದು ಹಂಚಿ ಹೋಗಿದ್ದರು. ಇವರದ್ದೇ ಆದ ಒಂದು ಕೇಂದ್ರ ಆಡಳಿತ ಸರ್ಕಾರ ಇದ್ಯಾವುದು ಕೂಡ ಇರಲಿಲ್ಲ. ಈ ಜನ ಯುರೋಪಿನ ವಲಸಿಗರ ಬಳಿ ದೋಚಿ ತಂದಿದ್ದನ್ನ ತಮ್ಮಲ್ಲೇ ಹಂಚಿಕೊಂಡು ಆ ವಸ್ತುಗಳ ಸಹಾಯದಿಂದ ಜೀವನ ಮಾಡ್ತಾ ಇದ್ರು. ಇವರು ಎಂದಿಗೂ ಕೂಡ ತಾವು ದಾಳಿ ಎಸಗಿದ ಸ್ಥಳದಲ್ಲಿ ವಾಸ ಮಾಡ್ತಾ ಇರಲಿಲ್ಲ. ಇವರಿದ್ದ ಸ್ಥಳದಲ್ಲಿ ಬದುಕಲು ಅಗತ್ಯವಿದ್ದ ವಸ್ತುಗಳನ್ನ ಕದ್ದು ತಂದು ಜೀವನ ನಡೆಸ್ತಾ ಇದ್ರು. ಇವರು ತಮ್ಮ ಸ್ಕ್ಯಾಂಡಿನೇವಿಯಾ ಪ್ರಾಂತ್ಯದ ಸುತ್ತ ಇದ್ದ ಸಮುದ್ರಗಳಲ್ಲಿ ಆಗಾಗ ಸಂಚರಿಸುತ್ತಿದ್ದ ಟ್ರೇಡ್ ಹಡಗುಗಳ ಮೇಲೆ ದಾಳಿ ಮಾಡಿ ಅದರೊಳಗಿರುತ್ತಿದ್ದ ಅನೇಕ ಬೆಲೆ ಬಾಳುವ ವಸ್ತುಗಳನ್ನು ಕದಿಯುತ್ತಿದ್ದರು. ಕ್ರಿಸ್ತಶಕ 793 ಇವರು ಮೊನಾಸ್ಟ್ರಿಯ ಮೇಲೆ ಮಾಡಿದ ದಾಳಿಯೇ ಇವರ ಮುಖ್ಯ ದಾಳಿ. ಈ ವೈಕಿಂಗ್ಗಳು ತಾವು ಕ್ರೈಸ್ತರಾಗಿರಲಿಲ್ಲ, ಹೀಗಾಗಿ ಇವರಿಗೆ ಆ ಸ್ಥಳದ ಮಹತ್ವ ಗೊತ್ತಿರಲಿಲ್ಲ. ಆ ಸ್ಥಳದಲ್ಲಿ ಸಾಕಷ್ಟು ಪ್ರಮಾಣದಲ್ಲಿ ದುಬಾರಿ ಬೆಲೆಯ ವಸ್ತುಗಳು ಸಿಗ್ತಾ ಇದ್ವು. ಇವರು ಕ್ರೈಸ್ತ ಧರ್ಮದವರಲ್ಲದೆ ಹೋಗಿದ್ದರಿಂದ ಇವರಿಗೆ ಮೊನಾಸ್ಟ್ರಿಯ ರೀತಿ ನೀತಿ ಗೊತ್ತಿರಲಿಲ್ಲ. ಇಂಥ ಸ್ಥಳಗಳನ್ನು ಲೂಟಿ ಮಾಡಿದರೆ ಬೇಕಾದಷ್ಟು ಸಿಗುತ್ತೆ ಅನ್ನೋದಷ್ಟೇ ಅವರಿಗೆ ಗೊತ್ತಿತ್ತು. 793 ಅವರು ಬ್ರಿಟನ್ ಮೇಲೆ ದಾಳಿ ಮಾಡ್ತಾರೆ. ಅದರ ಮರುವರ್ಷವೇ ಅವರು ಸ್ಕಾಟ್ಲ್ಯಾಂಡ್ ಮೇಲೆ ದಾಳಿ ಮಾಡ್ತಾರೆ. 795 ಐರ್ಲೆಂಡ್ನ ಮೊನಾಸ್ಟ್ರಿಯನ್ನು ದಾಳಿ ಮಾಡಿದ ನಂತರ 799 ಫ್ರಾನ್ಸ್ನ ಮೇಲೂ ದಾಳಿ ಮಾಡ್ತಾರೆ. ಇವರ ದಾಳಿಯನ್ನು ಮೇಲಿಂದ ಮೇಲೆ ಎದುರಿಸಿ ಕಂಗಾಲಾದ ಯುರೋಪಿನ ಜನರು ಇವರನ್ನು ಬಾರ್ಬೇರಿಯನ್ಗಳು ಹಾಗೂ ಸ್ಯಾವೇಜ್ಗಳೆಂದು ಕರೆದರು. 799 ಮುಂದಿನ ಕೆಲ ದಶಕಗಳವರೆಗೂ ಇವರು ಹಿಟ್ ಆ್ಯಂಡ್ ರನ್ ಮಾದರಿಯಲ್ಲಿ ದಾಳಿ ಮಾಡ್ತಾ ಇದ್ರು. ಬ್ರಿಟಿಷ್ ಐಲ್ಯಾಂಡ್ ಹಾಗೂ ಅದರ ಸುತ್ತಲ ಪ್ರಾಂತ್ಯಗಳನ್ನು ದಾಳಿ ಮಾಡಿ ಲೂಟಿ ಮಾಡಿ ಅಲ್ಲಿಂದ ಕಾಲ್ ಕೀಳುತ್ತಿದ್ದರು. 860 ನಂತರ ಇವರ ದಾಳಿಯ ಪ್ಯಾಟರ್ನ್ ಕೊಂಚ ಬದಲಾಯಿತು. ತಮ್ಮ ವ್ಯಾಪ್ತಿಯನ್ನು ಹಿಗ್ಗಿಸುವ ಸಲುವಾಗಿ ಇವರು ದಾಳಿಯ ತೀವ್ರತೆಯನ್ನು ಹೆಚ್ಚಿಸಿ ಕ್ರಮೇಣ ದಾಳಿ ಮಾಡಿದ ಸ್ಥಳಗಳನ್ನು ತಮ್ಮ ಹಿಡಿತಕ್ಕೆ ತೆಗೆದುಕೊಂಡು ಅಲ್ಲಿಯೇ ನೆಲೆಸಲು ಶುರು ಮಾಡಿದ್ರು. ಆಗ ಫ್ರಾನ್ಸ್ನಲ್ಲಿ ಫ್ರಾಂಕಿಷ್ ಎಂಪೈರ್ ಆಳ್ವಿಕೆ ಮಾಡ್ತಾ ಇತ್ತು. ಇದರ ಅಂದಿನ ರಾಜನಾಗಿದ್ದವನು ಲೂಯಿ ದ ಪಿಯಾಸ್ ಎಂದು. ಇವನಿಗೆ ಲೋತ್ರಾಯ್ ಎಂಬ ಮಗನಿದ್ದ. ಇವನು ತನ್ನ ಅಣ್ಣನನ್ನ ಮಣಿಸಿ ತಾನು ರಾಜ ಗದ್ದುಗೆಗೆ ಏರುವ ಸಲುವಾಗಿ ಇತಿಹಾಸದಲ್ಲೇ ಮೊದಲ ಬಾರಿಗೆ ಈ ವೈಕಿಂಗ್ಗಳ ಸಹಾಯ ಬೇಡಿದ. ಸಾಹಸಿಗಳಾದ ಇವರ ಸಹಾಯ ಸಿಕ್ಕರೆ ಯಾರನ್ನ ಬೇಕಾದರೂ ಸುಲಭವಾಗಿ ಮಣಿಸಬಹುದೆಂದು ಕ್ರಮೇಣ
ಯುರೋಪ್ನ ಹಲವು ರಾಜರು ಯೋಚಿಸಲು ಶುರು ಮಾಡಿದ್ರು. ಯಾವಾಗ ಈ ಭಾಗದ ರಾಜರಿಗೆ ತಮ್ಮ ಅವಶ್ಯಕತೆ ಇದೆ ಎಂದು ಇವರಿಗೆ ಗೊತ್ತಾಯಿತು, ಆಗ ವೈಕಿಂಗ್ಗಳು ತಾವೇ ಮುಂದೆ ಬಂದು ಯುರೋಪ್ನ ರಾಜರಿಗೆ ಧಮ್ಕಿ ಹಾಕಿ ಅವರ ಪ್ರಾಂತ್ಯದಲ್ಲಿ ಲೂಟಿ, ಕಳ್ಳತನ, ಕೊಲೆ, ಸುಲಿಗೆ ಆಗಬಾರದೆಂದರೆ ಅದಕ್ಕೆ ಪ್ರತಿಯಾಗಿ ತಮಗೆ ಇಂತಿಷ್ಟು ಪಾಲು ಕೊಡಲೇಬೇಕೆಂದು ಷರತ್ತು ಹಾಕಲು ಶುರು ಮಾಡ್ತಾರೆ. ಕ್ರಿಸ್ತಶಕ 9ನೇ ಶತಮಾನದಲ್ಲಿ ಇವರು ಬ್ರಿಟನ್, ಸ್ಕಾಟ್ಲ್ಯಾಂಡ್ ಹಾಗೂ ಐರ್ಲ್ಯಾಂಡ್ಗಳ ಮೇಲೆ ಸಾಕಷ್ಟು ದಾಳಿ ನಡೆಸುತ್ತಾರೆ. ಹಾಗೂ ಈ ಶತಮಾನದ ಮಧ್ಯಂತರದಲ್ಲಿ ವೈಕಿಂಗ್ಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಐರ್ಲ್ಯಾಂಡ್ನಲ್ಲಿ ನೆಲೆಸ್ತಾರೆ. ಇಲ್ಲಿ ತಮ್ಮದೇ ಆದ ನಗರಗಳನ್ನು ಸ್ಥಾಪಿಸಿಕೊಳ್ಳುತ್ತಾರೆ. ಉದಾಹರಣೆಗೆ ಡ್ಯುಬ್ಲಿನ್, ಲಿಮೆರಿಕ್, ವೆಕ್ಸ್ಫೋರ್ಡ್, ವಾಟರ್ಫೋರ್ಡ್, ಕ್ರಾಕ್ ಮುಂತಾದ ನಗರಗಳು ವೈಕಿಂಗ್ಗಳ ಸರ್ವಾಧೀನಕ್ಕೊಳಪಟ್ಟವು. ಮುಂದೆ ಇವುಗಳನ್ನೇ ತಮ್ಮ ಮುಖ್ಯ ಆಡಳಿತ ಕೇಂದ್ರಗಳನ್ನಾಗಿ ಮಾಡಿಕೊಂಡ ವೈಕಿಂಗ್ಗಳು 851 ವೇಳೆಗೆ ನಾರ್ಥುಂಬರ್ಲೆಂಡ್ ಹಾಗೂ ಈಸ್ಟ್ ಏಂಜಿಯಾ ಮೊದಲಾದ ನಗರಗಳನ್ನು ವಶಕ್ಕೆ ಪಡೆದರು. ಮುಂದೆ ಇಂಗ್ಲೆಂಡ್ನ ರಾಜನಾದ ಅಲ್ಫ್ರೆಡ್ ದ ಕಿಂಗ್ ಎಂಬಾತ ತನ್ನ ಸೇನೆಯ ಸಹಾಯದಿಂದ ಈ ವೈಕಿಂಗ್ಗಳನ್ನು ಮೊದಲ ಬಾರಿಗೆ ಹಿಮ್ಮೆಟ್ಟಿಸುವಲ್ಲಿ ಯಶಸ್ವಿಯಾದ ಹಾಗೂ ಅವರ ಅಧೀನದಲ್ಲಿದ್ದ ಕೆಲ ಪ್ರಾಂತ್ಯಗಳನ್ನು ವಾಪಸ್ ಪಡೆದುಕೊಂಡ. 952 ಹೊತ್ತಿಗೆ ವೈಕಿಂಗ್ಗಳ ಮುಖ್ಯ ಯೋಧನಾಗಿದ್ದ ಎರಿಕ್ ಎಂಬಾತನನ್ನು ಇಂಗ್ಲೆಂಡ್ನ ಅರಸ ಸೋಲಿಸಿದ ಹಾಗೂ ಇವರ ವಶದಲ್ಲಿದ್ದ ಇಂಗ್ಲೆಂಡ್ನ ಸಾಕಷ್ಟು ಮುಖ್ಯ ಕೇಂದ್ರಗಳನ್ನು ವಾಪಸ್ ಪಡೆದ. ಈ ಒಂದು ಬೆಳವಣಿಗೆಯಿಂದಾಗಿ ಇಂಗ್ಲೆಂಡ್ನಲ್ಲಿ ಇವರ ಪಾರುಪತ್ಯ ಕೊಂಚ ಮಟ್ಟಿಗೆ ನಿಯಂತ್ರಣಕ್ಕೆ ಬಂತೆನ್ನಬಹುದು. 842 ಇವರು ನಿಧಾನವಾಗಿ ಫ್ರಾನ್ಸ್ನ ಕೆಲ ಭಾಗಗಳನ್ನು ದಾಳಿ ಮಾಡಿ ತಮ್ಮ ಹಿಡಿತಕ್ಕೆ ಪಡೆದುಕೊಳ್ತಾರೆ. ಅಲ್ಲಿ ಒಬ್ಬ ರಾಜ ರೊಲ್ಲೋ ಎಂಬ ವೈಕಿಂಗ್ಗಳ ಬಲಿಷ್ಠ ಯೋಧನೊಬ್ಬನೊಂದಿಗೆ ಒಂದು ಮುಖ್ಯ ಒಪ್ಪಂದ ಮಾಡಿಕೊಂಡ. ಅದೇನೆಂದರೆ ಅವನ ಸಾಮ್ರಾಜ್ಯವು ಸಮುದ್ರದ ಅಂಚಿನಲ್ಲಿ ಇರೋದ್ರಿಂದ ಸಮುದ್ರದ ಗಡಿದಾಟಿ ಯಾರೂ ಸಹ ದಾಳಿ ಮಾಡದಿರುವಂತೆ ನೋಡಿಕೊಂಡಿರಲು ಅವನು ವೈಕಿಂಗ್ಗಳನ್ನು ಕೇಳಿಕೊಂಡ. ತನ್ನ ಪರವಾಗಿ ನಿಂತು ರಕ್ಷಣೆ ಮಾಡಿದ್ರೆ ಅದಕ್ಕೆ ಪ್ರತಿಯಾಗಿ ಫ್ರಾನ್ಸ್ನ ಉತ್ತರದಲ್ಲಿರುವ ದೊಡ್ಡ ಭೂಭಾಗವನ್ನು ಅವರಿಗೆ ಬಳುವಳಿಯಾಗಿ ನೀಡೋದಾಗಿ ರಾಜ ಹೇಳಿದ್ದ. ಆ ಭೂಭಾಗವನ್ನು ಲ್ಯಾಂಡ್ ಆಫ್ ನಾರ್ತ್ ಮೆನ್ ಎಂದು ಕರೆಯುತ್ತಿದ್ದರು. ಅಂದರೆ 2ನೇ ವಿಶ್ವಯುದ್ಧದ ಸಮಯದಲ್ಲಿ ಈ ಸ್ಥಳಕ್ಕೆ ತುಂಬಾ ಪ್ರಾಮುಖ್ಯತೆ ಇತ್ತು. ಆಗ ಶಕ್ತಿ ಬಣಗಳು ಫ್ರಾನ್ಸ್ ಆಕ್ರಮಿಸಿಕೊಂಡಾಗ ಈ ಸ್ಥಳವನ್ನು ತಮ್ಮ ಮುಖ್ಯ ನೆಲೆಯನ್ನಾಗಿ ಮಾಡಿಕೊಂಡಿದ್ದವು. ಕ್ರಿಸ್ತಶಕ 900 ಈ ಸ್ಥಳವು ಎರಿಕ್ ಎಂಬ ವೈಕಿಂಗ್ಗಳ ಮುಖ್ಯ ಯೋಧನ ಕೈವಶದಲ್ಲಿತ್ತು. ಇವನು ಇಲ್ಲಿಂದಲೇ ಐಸ್ಲ್ಯಾಂಡ್ ಹಾಗೂ ಗ್ರೀನ್ಲ್ಯಾಂಡ್ನವರೆಗೂ ತನ್ನ ಆಧಿಪತ್ಯವನ್ನು ಸಾಧಿಸಿದ್ದ. ಇವನಿಗೆ ಫ್ರೈಡಿಸ್ ಎಂಬ ಮಡದಿ ಹಾಗೂ ಲೀಫ್ ಎರಿಕ್ಸನ್ ಎಂಬ ಮಗ ಸಹ ಇದ್ದ. ಇವರು ಗ್ರೀನ್ಲ್ಯಾಂಡ್ನ ಕೆಳಗಿದ್ದ ನ್ಯೂ ಫೌಂಡ್ ಲ್ಯಾಂಡ್ನವರೆಗೂ ಕೂಡ ಹೋಗಿ ನಾರ್ತ್ ಅಮೆರಿಕದವರೆಗೂ ಕೂಡ ತಮ್ಮ ಸಾಮ್ರಾಜ್ಯವನ್ನು ವಿಸ್ತರಣೆ ಮಾಡ್ತಾರೆ. ಆದರೆ ನಾರ್ತ್ ಅಮೆರಿಕ ಇವರ ಅಧೀನಕ್ಕೆ ಬರಲಿಲ್ಲ. ಕ್ರಿಸ್ತಶಕ 9-10 ಸಮಯದಲ್ಲಿ ನಾರ್ತ್ ಅಮೆರಿಕ ತಲುಪಿದ ಮೊಟ್ಟ ಮೊದಲ ಯುರೋಪ್ ಜನ ಅಂದರೆ ಅದು ವೈಕಿಂಗ್ಗಳು. ಇತಿಹಾಸದಲ್ಲಿ ಇವರ ನಂತರ ಇತರರು ಉತ್ತರ ಅಮೆರಿಕ ತಲುಪಿದ ಬಗ್ಗೆ ದಾಖಲೆಗಳಿದೆ. ಕ್ರಿಸ್ತಶಕ 10 ನಂತರ ಈ ವೈಕಿಂಗ್ಗಳ 2ನೇ ಅಧ್ಯಾಯ ಶುರುವಾಗುತ್ತೆ. ಆಗ ಹೆರಾಲ್ಡ್ ಬ್ಲೂಟೂತ್ ಎಂಬಾತ ಡೆನ್ಮಾರ್ಕ್ನ ರಾಜನಾಗಿದ್ದ. ಇವನ ಹೆಸರಿನಲ್ಲೇ ಈಗಿನ ಬ್ಲೂಟೂತ್ ಎಂಬ ತಂತ್ರಜ್ಞಾನ ಅಭಿವೃದ್ಧಿಯಾಗಿರೋದು. ಇವನು ಡೆನ್ಮಾರ್ಕನ್ನು ಆಳಿದ ಮೊಟ್ಟ ಮೊದಲ ವೈಕಿಂಗ್ನ ರಾಜ. ಇವನು ತನ್ನ ಪ್ರಾಂತ್ಯದಲ್ಲಿದ್ದ ಸಣ್ಣ ಪುಟ್ಟ ಕಾಲೋನಿಗಳನ್ನು ಒಟ್ಟುಗೂಡಿಸಿ ಎಲ್ಲರನ್ನ ಕೂಡ ಒಂದು ಮಾಡಿದ್ದ. ಹಾಗಾಗಿಯೇ ಎಲೆಕ್ಟ್ರಾನಿಕ್ ಉಪಕರಣಗಳನ್ನು ಬೆಸೆಯುವ ಟೆಕ್ನಾಲಜಿಗೆ ಈತನ ಹೆಸರಾದ ಬ್ಲೂಟೂತ್ ರೂಢಿಗೆ ಬಂತು. ಇವನ ಮಗ ಇಂಗ್ಲೆಂಡ್ನ ಮೇಲೆ ದಾಳಿ ಮಾಡಿ 1014 ಹೊತ್ತಿಗೆ ಅಲ್ಲಿಯ ಅರಸರನ್ನೆಲ್ಲ ಮಣಿಸಿದ. ಮುಂದೆ ಇಡೀ ಡೇನಿಸ್ ಸಂಸ್ಥಾನವು ವೈಕಿಂಗ್ಗಳ ಅಧೀನಕ್ಕೆ ಬಂತು. 1066 ಹೆರಾಲ್ಡ್ ಎಂಬ ವೈಕಿಂಗ್ಗಳ ಉತ್ತರಾಧಿಕಾರಿಯೊಬ್ಬ ತನ್ನ ವಿರುದ್ಧ ಇದ್ದ ಸೇನಾನಿಗಳನ್ನೆಲ್ಲ ಮಣಿಸಿದ. ಮುಂದೆ ಇವನಿಗೂ ಹಾಗೂ ಇತರೆ ವೈಕಿಂಗ್ಗಳಿಗೂ ಅಧಿಕಾರಕ್ಕಾಗಿ ಹೇಸ್ಟಿಂಗ್ಸ್ನ ಕಾಳಗ ಏರ್ಪಡುತ್ತದೆ. ಆಗ ಹೆರಾಲ್ಡ್ ಹತನಾಗ್ತಾನೆ. ಈ ಯುದ್ಧದಲ್ಲಿ ನಾರ್ಮಾರ್ಡ್ನ ಡ್ಯೂಕ್ ದೊರೆ ವಿಲಿಯಂ ಜಯಭೇರಿ ಭಾರಿಸಿದ. ವಿಲಿಯಂ ಮೇಲ್ಸ್ತರಕ್ಕೆ ಬಂದ ನಂತರ ವೈಕಿಂಗ್ಗಳ ಆಡಳಿತ ಅಂತ್ಯ ಕಂಡಿತು. ಮುಂದೆ ಸ್ವೀಡನ್, ನಾರ್ವೆ ಮುಂತಾದ ಕಡೆ ಸ್ಕ್ಯಾಂಡಿನೇವಿಯಾದ ಪ್ರಾಂತ್ಯಗಳಲ್ಲಿ ನೆಲೆಸಿದ ವೈಕಿಂಗ್ಗಳು ನಿಧಾನವಾಗಿ ಮರೆಯಾದರು. ಮೂಲ ವೈಕಿಂಗ್ಗಳು ಸ್ಥಿರವಾಗಿ ಎಲ್ಲಿಯೂ ನೆಲೆಸದೆ ಗುಂಪು ಗುಂಪಾಗಿ ಆಕ್ರಮಣ ಮಾಡುತ್ತಿದ್ದ ಜನ. ಇವರ ಔಪಸ್ಥಿತಿಯು 2.5 ಶತಮಾನಗಳ ಕಾಲ ಮಾತ್ರ ಗಾಢವಾಗಿ ಅಸ್ತಿತ್ವದಲ್ಲಿತ್ತು. ಇವರ ಬಗ್ಗೆ ಹಾಲಿವುಡ್ನಲ್ಲಿ ಅನೇಕ ಸಿನಿಮಾಗಳು ತೆರೆ ಕಂಡಿವೆ. ಕನ್ನಡದ KGF Chapter 2 ಚಿತ್ರದಲ್ಲಿ ಬರುವ ನಟ ಸಂಜಯ್ ದತ್ ಅವರ ಅಧೀರನ ಪಾತ್ರವು ವೈಕಿಂಗ್ ಜನಾಂಗದವರಿಂದ ಪ್ರಭಾವಗೊಂಡ ಬಗ್ಗೆ ನಿರ್ದೇಶಕರಾದ ಪ್ರಶಾಂತ್ ನೀಲ್ ಚಿತ್ರಣ ನೀಡಿದ್ದರು.
ಇದಿಷ್ಟು ವೈಕಿಂಗ್ಗಳ ಬಗ್ಗೆ ನೀವು ಈ ವಿಡಿಯೋದಲ್ಲಿ ತಿಳಿಯಬಹುದಾದ ಒಂದಷ್ಟು ವಿವರ. ವೈಕಿಂಗ್ಗಳ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅನ್ನೋದನ್ನು ಕಾಮೆಂಟ್ ಮಾಡಿ ಮತ್ತೊಂದು ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ನಮಸ್ಕಾರ.